इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ್ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ನಮಸ್ಕಾರ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ದಿವಂಗತ ಬಸವಪ್ರಭು ಜಂಗಮ್ ಶೆಟ್ಟಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯ ಆಯೋಜನೆ ಈರುಳ್ಳಿಗೆ ಕನಿಷ್ಠ ಬೆಂಬಲ ನೀಡಿ ನಗರದಲ್ಲಿ ಮೌಲಮುಲ್ಲಾ ಆಗ್ರಹ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿದ ಭಗೀರಥ ಜನ ಕಲ್ಯಾಣ ಯಾತ್ರೆ ಬಯಲು ಗ್ರಂಥಾಲಯ ವಾರ್ಷಿಕೋತ್ಸವ ಸಮಾರಂಭ ಆಚರಣೆ ದಿವಂಗತ ಬಸವಪ್ರಭು ಜಂಗಮ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದ ಅಂತರ್ಶಾಲೆ ಕ್ರಿಕೆಟ್ ಪಂದ್ಯವು ಸಮಾರೋಪಗೊಂಡಿತು ಕೇಂಬ್ರಿಡ್ಜ್ ಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗೆಲುವು ತಮ್ಮದಾಗಿಸಿಕೊಂಡರು ಗ್ಯಾಲಕ್ಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ದಿವಂಗತ ಬಸವಪ್ರಭು ಜಂಗಮ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ನಗರದ ನೂತನ ವಿದ್ಯಾಲಯ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕ್ರಿಕೆಟ್ ಪಂದ್ಯವು ಅದ್ಧೂರಿಯಾಗಿ ಸಮಾರೋಪಗೊಂಡಿತು ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಎಸ್ಆರ್ಎನ್ ಮೆಹತಾ ಸ್ಕೂಲ್ ಹಾಗೂ ಕೇಂಬ್ರಿಡ್ಜ್ ಸ್ಕೂಲ್ ಟೀಮ್ಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಬ್ಯಾಟಿಂಗ್ ಆಯ್ದುಕೊಂಡ ಕೇಂಬ್ರಿಡ್ಜ್ ಶಾಲೆ ತಂಡವು ತಮ್ಮ 30 ಓವರ್ಗಳಲ್ಲಿ 190 ರನ್ಗಳಿಗೆ 10 ವಿಕೆಟ್ಗಳನ್ನು ಕಳೆದುಕೊಂಡಿತು ಆದರೆ ಪ್ರತಿ ಉತ್ತರವಾಗಿ ಎಸ್ಆರ್ಎನ್ ಮೆಹತಾ ಶಾಲೆಯು ತಮ್ಮ 30 ಓವರ್ಗಳಲ್ಲಿ 149 ರನ್ಗಳನ್ನು ಗಳಿಸಿ 8 ವಿಕೆಟ್ಗಳನ್ನು ಕಳೆದುಕೊಂಡು ಸೋಲನ್ನು ಒಪ್ಪಿಕೊಂಡಿತು शेख अब्दुल रशीद सौदागर सैशान शिवप्रसाद जंगम शेट्टी इन
ಇನ್ನು ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ನಿರ್ಣಾಯಕರಾದ ಪಾಂಡುರಂಗ್ ದೇಶ್ಮುಖ್ ಹಾಗೂ ಸುಧೀಂದ್ರ ಜೋಶಿ ಮತ್ತೆ ಅಂಕಪಟ್ಟಿ ನಿರ್ವಾಹಕರಾದ ಸಂತೋಷ್ ಕುಮಾರ್ ಎಸ್ ಮಾಲಿ ಪಾಟೀಲ್ ಅವರು ಕಾರ್ಯನಿರ್ವಹಿಸಿದರು. We are lacking, according to me, probably Madhav Joshi will agree with me, is physical fitness. Children come directly, they go to the nets, start bowling or batting. They don't think about physical fitness. I think that is the only reason why our children don't go beyond the junior level and play in state level matches. As far as I remember, only Ragottam Nauli from this region has represented in the Ranji Trophy. Thanks again to Madhav Joshi and Gurraj Chinchori because of their constant guidance to Ragottam Nauli. He played for Karnataka in Ranji team. After that, we are seeing every year our children go to zonal level or they even go to state level under 19, under 15. But they never come in the 11th square. I think the physical fitness is very important. And I request all the sports teachers who are sitting here and all the young cricketers who are sitting here, please concentrate on physical fitness. Without physical fitness, cricket cannot be played. No. ಟೂರ್ನಮೆಂಟ್ ಬಗ್ಗೆ ಸರ್ ಹೇಳ್ತಾ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳಿದ್ರು. ನಿಜವಾಗ್ಲೂ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಹಾಕಿ ಫುಟ್ಬಾಲ್ ಯಾವ ರೀತಿ ಅಂತ ನೋಡ್ತಾ ಇದ್ರೆ ಐ ಪಿ ಎಲ್ ಅಲ್ಲಿ ಇರ್ಬೋದು ವರ್ಲ್ಡ್ ಕಪ್ ನೋಡ್ಬೋದು ಯಾವ ಲೆವೆಲ್ನಲ್ಲಿ ಇವತ್ತು ಕ್ರಿಕೆಟ್ ಹೋಗಿದೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದರೆ ನೀವು ಆಟ ಆಡುವ ಹಾಗೆ ಇಲ್ಲ. ನಿಮ್ಮ ಬ್ಯಾಟಿಂಗ್ ಚೆನ್ನಾಗಿರ್ಬೋದು, ನಿಮ್ಮ ಬೌಲಿಂಗ್ ಚೆನ್ನಾಗಿರ್ಬೋದು, ಬಟ್ ನೀವು ಫೀಲ್ಡಿಂಗ್ ಮಾಡ್ತಾ ಇಲ್ಲ, ಕ್ಯಾಚ್ ಹಿಡಿತಾರೆ ಅಂದರೆ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದರೆ ಅದು ಏನೇ ಮಾಡಿದ್ರು ವ್ಯರ್ಥ. ಸೊ ದಯವಿಟ್ಟು ತಮ್ಮ ಬೆಳಿಗ್ಗೆ ಎದ್ದು ತಮ್ಮ ಎಕ್ಸಸೈಸ್ ಯೋಗ ಏನು ಗುರು ಹೇಳ್ಕೊಡ್ತಾರೆ. ನಾವು ಕೂಡ ಜೋಶಿ ಸರ್ ಹತ್ರ ನಾವು ವಿದ್ಯಾರ್ಥಿ ಇದ್ದಾಗ ಎಮ್ ಎಸ್ ಫಾಸ್ಟ್ ಅಸೋಸಿಯೇಟ್ ಸ್ಟೂಡೆಂಟ್ ಆಗಿದ್ದು ಅವ್ರ ಜೊತೆ ಕಲ್ತಿದ್ವಿ. ಈಗ ತಮಗೆ ಭಾಳ ಅಪಾರ್ಚುನಿಟಿ ಇದೆ. ಸೊ ತಮ್ಮ ಕ್ರಿಕೆಟ್ ಜೀವನದಲ್ಲಿ ತಮ್ಮ ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣ್ರಿ ಅಂತೇಳಿ ನನಗೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗೌತಮ್ ಜಾಗೀರದಾರ್, ಸೂರಜ್ ಪ್ರಸಾದ್ ತಿವಾರಿ, ಎಚ್ ಎಸ್ ಬಸವಪ್ರಭು ಭಾಗವಹಿಸಿದ್ದರು. ಕ್ಲಬ್ನ ಅಧ್ಯಕ್ಷರಾದ ಪ್ರಕಾಶ್ ಅಯ್ಯಾಳ್ಕರ್, ಶರಣಗೌಡ ಪಾಟೀಲ್, ಸೀಮಾವತಿ ಭಟ್, ಕ್ಲಬ್ನ ಹಿರಿಯ ಆಟಗಾರರಾದ ಅನಿಲ್ ದಾಸ್, ನಾರಾಯಣ್ ದೇಸಾಯಿ, ವೆಂಕಟೇಶ್ ಪಾಟೀಲ್, ಶ್ರೀಮಂತ್ ಕಟ್ಟಿ, ಗೋಪಾಲ್ ಮಳಖೇಡ್ಕರ್, ವಿಜಯ್ ರಾಠೋಡ್, ಮಿಲಿಂದ್ ದೇಶಪಾಂಡೆ, ಸಂಪತ್ ಮಾಡಿಯಾಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಕೇಂದ್ರ ಸರ್ಕಾರ ಈರುಳ್ಳಿ ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ಇದೇ 13 ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಅಖಿಲ ಭಾರತ ಕಿಸಾನ್ ಸಭಾದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ ಮೌಲಾಮುಲ್ಲಾ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕಾಲಿಕ ಮಳೆ ಮತ್ತು ಬರಗಾಲದಿಂದಾಗಿ ಈರುಳ್ಳಿ ಉತ್ಪಾದನೆ ಕಡಿಮೆಯಾಗಿರುವುದರಿಂದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತು ನಿಷೇಧಿಸಿರುವುದು ಸ್ವಾಗತಾರ್ಹ. ಆದರೆ ಈರುಳ್ಳಿ ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ಘೋಷಿಸಬೇಕು ಎಂದು ಆಗ್ರಹಿಸಿದರು. ರೈತರಿಗೆ ಬೆಲೆ ಹೆಚ್ಚಳದ ಲಾಭ ಸಿಗದಂತೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಫ್ತು ನಿಷೇಧಿಸಿದ್ದರಿಂದ ರೈತರಿಗೆ ಸಗಟು ಮಾರುಕಟ್ಟೆಯಲ್ಲಿ ಸಿಗುತ್ತಿರುವ ಉತ್ತಮ ಬೆಲೆ ಕೂಡ ಸಿಗದೆ ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಅವರ ಸಹಾಯಕ್ಕಾಗಿ ಕೇಂದ್ರ ಸರ್ಕಾರ ವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಬರಗಾಲ ಕಾರಣದಿಂದ ಮುಂಗಾರು ಬೆಳೆಗಳು ಹೋಗ್ಬಿಟ್ಟಿದ್ದಾವೆ. ಹಿಂಗಾರು ಬೆಳೆಗಳನ್ನು ಎಲ್ಲಿ ನೀರಾವರಿ ಇದೆ ಆ ಭಾಗದಲ್ಲಿ ಈರುಳ್ಳಿ ಆಗಲಿ ಅಲ್ಪ ಸ್ವಲ್ಪ ನೀರಿನಲ್ಲಿ ಬರ್ತಕ್ಕಂಥ ಸೀಸನ್ನಲ್ಲಿ ನೀರಿರ್ತಕ್ಕಂಥದ್ದು ಅಷ್ಟೇ, ನೀರಿನ ಮೇಲೆ ಬರ್ತಕ್ಕಂಥ ಬೆಳೆಗಳದಾಗ ಈರುಳ್ಳಿ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತ ನಾವು ಪರಿಗಣಿಸಬೇಕಾಗ್ಯದ. ಮಾರುಕಟ್ಟೆ ವ್ಯಾಪಾರಸ್ಥರ ತಂತ್ರಗಾರಿಕೆಯಿಂದ ರೈತರಲ್ಲಿಂದ ಮಾರುಕಟ್ಟೆಗೆ ಬರ್ತಕ್ಕಂಥ ಈರುಳ್ಳಿ ಬೆಲೆ ಸಡನ್ಲಿ ಇಳಿಸೋದು, ಮತ್ತೊಂದೆರಡು ದಿನ ಏರ್ ಸಪ್ಲೈ ಮಾಡೋದು, ಮತ್ತೆ ಇಳಿಸೋದು, ಈ ಪ್ರಕಾರ ಮಾಡಿದ ಮೇಲೆ ಅನೇಕ ರೈತರು ಇದರಲ್ಲಿ ಮಣ್ಣು ಪಾಲಾಗ್ತಾ ಇದ್ದಾರೆ. ಅದರಲ್ಲಿಂದ ಸಾಲ ಹೆಚ್ಚಾಗಿ ಸಾಲ ಬಾಧೆಯಿಂದ ಒಂದು ಸಲ ಎರಡು ಸಲ ಮೂರು ಸಲ ಅವರಿಗೆ ಶಕೆ ಬಡಿದ ಮೇಲೆ ಹಣಕಾಸಿನ ಹೊರೆ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಂಡರು. ಇದಕ್ಕೆ ಬಹಳ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಒಂದು MSP ನಿಗದಿ ಮಾಡಬೇಕು. ಈರುಳ್ಳಿಗೆ ಪ್ರತಿ ಕ್ವಿಂಟಲ್ಗೆ 5,000 ರೂಪಾಯಿ ಒಂದು ಬೆಲೆ ನಿಗದಿ ಮಾಡಿದರೆ ಇದರಲ್ಲಿ ದುಡಿತಕ್ಕಂಥ ಹೆಚ್ಚಿನ ಹೆಚ್ಚು ಕೂಲಿ ಕಾರ್ಮಿಕರು ಈರುಳ್ಳಿ ಬೆಳೆ ತಕ್ಕೊಳ್ಳೋಕ್ಕೆ ಹತ್ತಾದ ಹಿಡಿದು ತೆಗೆಯೋರಿಗೆ ಏನು ಮ್ಯಾನ್ ಪವರ್ ಬೇಕಾಗ್ತದೆ, ಅದಕ್ಕೆ ಸರಿಯಾಗಿ ಕೂಲಿ ಹಚ್ಚಿ ದುಡಿಸ್ಕೋಬೇಕಾಗ್ತದೆ. ಕೂಲಿ ಸರಿಯಾಗಿ ಸಿಗಲಾರ್ದಾಗೆ ಅನೇಕ ಕೂಲಿ ಕಾರ್ಮಿಕರು ಹೊಲಸೆ ಹೋಗ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಹೋಗ್ತಾ ಇದ್ದಾರೆ. ನಗರ ಅಭಿವೃದ್ಧಿಗಾಗಿ ಸರ್ಕಾರ ಎಲ್ಲ ಸೌಲಭ್ಯ ಮಾಡಿದ ಮೇಲೆ ಯಾರು ಶಿಕ್ಷಣ ನಿಮಿತ್ತವಾಗಿ ಹೋಗ್ತಾ ಇದ್ದಾರೆ. ಈ ಅನೇಕ ಥರ ಪದ್ಧತಿಯಿಂದ ನಗರೀಕರಣ ಇದು ನಮ್ಮ ದೇಶಕ್ಕೆ ಶಾಪ್ ಇದ್ದಂಗೆ ಆಗ್ತಾ ಇದೆ. ಅಲ್ಲಿ ಗ್ರಾಮದಲ್ಲಿ ಇದ್ದರೆ 10 ರೂಪಾಯಿಗೆ ಒಂದು ಲೀಟರ್ ನೀರು ಸಿಗ್ತಕ್ಕಂಥದ್ದು, ಇಲ್ಲಿ ಜಿಲ್ಲಾಕ್ ಬಂದರೆ 50 ರೂಪಾಯಿಗೆ ಲೀಟರ್ ನೀರು ಸಿಗ್ತಕ್ಕಂಥದ್ದು. ಅಂದರೆ ಸರ್ಕಾರದ ಮೇಲೆ ಹೊರೆ, ಸರ್ಕಾರ ತಿಜೋರಿ ಮ್ಯಾಗೂ ಹೊರೆ. ಈ ಪ್ರಕಾರ ಆಗಿ ಇಲ್ಲಿ ಜಾಗಿನ ಬೆಲೆ ಹೆಚ್ಚಾಗೋದು, ಇಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಅನೇಕ ಮೂಲಭೂತ ಸೌಲಭ್ಯಗಳಿಗಾಗಿ ಬಡದಾಡಬೇಕಾಗುತ್ತೆ. ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭೀಮಾಶಂಕರ್ ಮಾಡ್ಯಾಳ್, ಪದ್ಮಾಕರ್ ಜಾನಿಬ್, ಮೈಲಾರಿ ಜೋಗೆ, ಚಂದ್ರಕಾಂತ್ ಗೋಬ್ರೆ ಸೇರಿ ಅನೇಕರು ಉಪಸ್ಥಿತರಿದ್ದರು. ಭಾರತ ದೇಶಾದ್ಯಂತ ಶ್ರೀ ಭಗೀರಥ ಜನ ಕಲ್ಯಾಣ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ದೇಶದ ಅನೇಕ ರಾಜ್ಯಗಳಲ್ಲಿ ಪ್ರವಾಸ ಮುಗಿಸಿ ಕಲಬುರಗಿಗೆ ಆಗಮಿಸಿದ ಯಾತ್ರೆಯನ್ನು ಜಿಲ್ಲಾ ಉಪ್ಪಾರ ಸಮಾಜವು ಅದ್ದೂರಿಯಾಗಿ ಸ್ವಾಗತಿಸಿತು. ಸಮಾಜದ ಭಗೀರಥ ಭಾರತ ಜನ ಕಲ್ಯಾಣ ರಥಯಾತ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಗುತ್ತಾ ಬೀದರ್ ಮೂಲಕ ಕಲಬುರಗಿಗೆ ಆಗಮಿಸಿದ್ದು, ಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಹೊಸದುರ್ಗ ಭಗೀರಥ ಪೀಠದ ಪೀಠಾಧಿಪತಿ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಯಾತ್ರೆಯನ್ನು ಯಶಸ್ವಿಯಾಗಿ ಮುನ್ನಡೆದಿದ್ದು, ಕಲಬುರಗಿಯ ವಿವಿಧ ರಥಯಾತ್ರೆಯು ನಗರೇಶ್ವರ ಶಾಲೆಯಿಂದ ಆರಂಭವಾಗಿ ಕಿರಣಾ ಬಜಾರ್, ಸೂಪರ್ ಮಾರ್ಕೆಟ್, ಜಗತ್ ಸರ್ಕಲ್, ಅನ್ನಪೂರ್ಣ ಕ್ರಾಸ್ ಮೂಲಕ ಹಿಂದಿ ಪ್ರಚಾರ ಸಭಕ್ಕೆ ತೆರಳಿ ಮುಕ್ತಾಯಗೊಳಿಸಲಾಯಿತು. ಬಳಿಕ ಹಿಂದಿ ಪ್ರಚಾರ ಸಭಾದಲ್ಲಿ ನಡೆದ ಸಮಾರಂಭವನ್ನು ಹೊಸದುರ್ಗ ಭಗೀರಥ ಪೀಠದ ಪೀಠಾಧಿಪತಿ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು ಉದ್ಘಾಟಿಸಿ ಮಾತನಾಡಿದರು. ಏನು ಭಗೀರಥ ಮಹರ್ಷಿ ಗಂಗೆಯನ್ನು ತಂದಂತಹ ಗಂಗೋತ್ರಿ ಗೋಮುಖದಿಂದ ಈ ಗಂಗಾಜಲ ಇಲ್ಲಿದೆಯಲ್ಲ, ಈ ಗಂಗಾಜಲವನ್ನು ಅಲ್ಲಿಂದ ತಂದು ಆ ರಥಯಾತ್ರೆಗೆ ಚಾಲನೆ ಕೊಟ್ಟಂಥವರು ನಮ್ಮ ಸಮಾಜದ ಕುಮಾರಿ ಸವಿತಾ ಮಹಾಂತ.
ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ ಇನ್ನು ಎವರೆಸ್ಟ್ ಶಿಖರದ ಮೇಲೆ ಭಗೀರಥ ಮಹರ್ಷಿಯನ್ನ ಮೂರ್ತಿಯನ್ನ ಹಾಗೂ ಶ್ರೀರಾಮಚಂದ್ರ ಮೂರ್ತಿಯನ್ನ ಅಲ್ಲಿ ಹೋಗಿ ನಾನು ಎವರೆಸ್ಟ್ ಶಿಖರದ ಮೇಲೆ ನಾನು ಸ್ಥಾಪನೆ ಮಾಡಬೇಕು ಅಂತ ದೊಡ್ಡ ಕನಸನ್ನು ಇಟ್ಕೊಂಡಿರುವಂತ ಸವಿತಾ ಮಹಾತವರವರು ಅವರಿಗೂ ಅಭಿನಂದನೆ ಇರಲಿ ಜೊತೆಗೆ ಪಕ್ಕದಲ್ಲಿರುವಂತ ಕವಿತಾ ರಾಜೇಶ್ವರ ಅವರು ಇಡೀ ದೇಶದ ಎಲ್ಲ ಕಡೆನೂ ಅವರು ಸಂಚಾರವನ್ನು ಮಾಡಿ ನಮ್ಮ ಕರ್ನಾಟಕದವರವರು ಹಾಗೆ ನಮ್ಮ ನೋಡಿ ಪಕ್ಕದಲ್ಲಿ ಮಗನ್ ಬಾಯಿ ಚೌಹಾಣ ಅವರು ಈಗ ಗುಜರಾತ್ನಿಂದ ಬಂದು ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಂಚಾರ ಮಾಡ್ತಿರೋ ಅಂತ ನಾರಾಯಣಜಿ ಅವರ ಪಕ್ಕದಲ್ಲಿ ಮಾಲಿ ನಾರದಿಂದ ಹಾಗೆ ನವದೆಹಲಿಯಲ್ಲಿ ಒಂದು ದೊಡ್ಡ ಭವನವನ್ನು ಕಟ್ಟಿದ್ದಾರೆ ನಮ್ಮಿಂದ ಭೂಮಿ ಪೂಜೆಯನ್ನು ಮಾಡಿಸಿದ್ರು ಅಲ್ಲಿ ನಾಲ್ಕು ಅಂತಸ್ತಿನ ದೊಡ್ಡ ಭವನವನ್ನು ಮಾಡಿ ಅಲ್ಲಿ ಭಗೀರಥ ವಿಗ್ರಹವನ್ನು ನಾವು ಇಲ್ಲಿ ಕರ್ನಾಟಕದಿಂದ ನಾವು ಹೋಗಿ ಅಲ್ಲಿ ಆ ಭಗೀರಥ ಭವನದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೇವೆ ಭಗೀರಥ ಭವನದಲ್ಲಿ ಒಂದು ಅಂತಸ್ತನ ಪೂರ್ತಿ ಸಮಾಜಕ್ಕಾಗಿ ಕೊಟ್ಟಿದ್ದಾರೆ ಅವರು ಸಮಾಜ ಯಾರೇ ಹೋಗಲಿ ಇಡೀ ದೇಶದಿಂದ ಎಲ್ರಿಗೂ ಸಹ ಇವತ್ತು ಅವರ ಕನಸು ಏನು ಗೊತ್ತಾ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ದೊಡ್ಡ ದೊಡ್ಡ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಹಾಗೆ ನಮ್ಮ ಇಡೀ ದೇಶದಲ್ಲಿರುವಂಥ ಎಲ್ಲ ಸಮಾಜದವರು ಇವತ್ತು ದೊಡ್ಡ ರಾಜಕೀಯ ಶಕ್ತಿಯಾಗಿ ಉಳಿಬೇಕು ಎಮ್ ಎಲ್ ಎಗಳಾಗಬೇಕು ಮಿನಿಸ್ಟರ್ಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಈ ಆಸೆಯನ್ನು ಇಟ್ಕೊಂಡಿರುವಂಥ ಹರೀಶ್ ಮೇತರ್ ಅವರು ಅಲ್ಲಿ ಭವನವನ್ನು ನಮ್ಮ ಸಮಾಜಕ್ಕಾಗಿಯೇ ಅವರು ಅಲ್ಲಿ ಮಾಡಿರೋ ಜೊತೆಗೆ ನಾವು ಯಾರೇ ಹೋಗಲಿ ಇಡೀ ದೇಶದಲ್ಲಿ ಎಲ್ರಿಗೂ ಸಹ ಆತಿಥ್ಯವನ್ನು ಮಾಡ್ತಾರೆ ವಾಹನವನ್ನು ಇಟ್ಬಿಟ್ಟಿದ್ದಾರೆ ಅವರು ನೀವು ಯಾರೇ ಹೋದರೂ ವಾಹನ ಅವರಿಗೆ ಇಡೀ ಸಮಾಜ ಎಲ್ಲರೂ ಸಹ ಹೋಗಿ ಓಡಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿದ್ದಾರೆ ಅಂತ ಹರೀಶ್ ಮೇತರ್ ಅವರು ಇಡೀ ಜೋರಾಗಿ ಚಪ್ಪಾಳಿ ಹೊಡಿಬೇಕು ಅವ್ರನ್ನ ಅಭಿನಂದಿಸಬೇಕು ನಿಂತ್ಕೊಳ್ಳಿ ನೋಡಿ ಅವರು ಆಪರೇಷನ್ ಆಗಿದೆ ಅವರ ಮನೆಯವರಿಗೂ ತೊಂದರೆ ಇತ್ತು ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಇಡೀ ದೇಶವನ್ನು ಸಂಘಟನೆ ಮಾಡಬೇಕು ಇಡೀ ಸಮಾಜವನ್ನು ಇಡೀ ದೇಶದಲ್ಲಿ ಉಪ್ಪಾರು ಇವತ್ತು 20 ಕೋಟಿ ಅಷ್ಟೇ ಇರುವಂತ ಉಪ್ಪಾರು ಸಮಾಜವನ್ನ ಇವತ್ತು ಒಂದು ವೇದಿಕೆಗೆ ತರಬೇಕು ಇವತ್ತು ಎಲ್ಲ ರಾಜ್ಯದಲ್ಲವರು ಒಂದುಗೂಡಿಸ್ಬೇಕು ಈ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಆಗಬೇಕು ಅಂತೇಳಿ ಮುಂದೆ ಫೆಬ್ರವರಿ 29 ಅಂದ್ರೆ 2024 ಫೆಬ್ರವರಿ 29 ರಾಮಲೀಲಾ ಮೈದಾನದಲ್ಲಿ ಇವತ್ತು ಬಹುದೊಡ್ಡ ಸಂಖ್ಯೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಇಡೀ ದೇಶದಲ್ಲಿರುವಂಥ ಉಪ್ಪಾರಲ್ಲ ಒಂದು ಕಡೆ ಸೇರಿಸಿಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಜೊತೆಗೆ ಓ ಬಿ ಸಿಯಲ್ಲಿ ಬರಬೇಕು ಜೊತೆಗೆ ದೊಡ್ಡ ದೊಡ್ಡ ರಾಜಕೀಯ ಶಕ್ತಿ ಬೆಳಿಬೇಕು ಜೊತೆಗೆ ಭಗೀರಥ ಮಹರ್ಷಿಯ ಮೂರ್ತಿಯನ್ನು ಋಷಿಕೇಶ ಹರಿದ್ವಾರದಲ್ಲಿ ಅಲ್ಲಿ ಗಂಗಾ ನದಿಯ ತಡದಲ್ಲಿ ಅಲ್ಲಿ ಸ್ಥಾಪನೆ ಆಗಬೇಕು ಹಾಗೆ ಆಯೋಗ ಏನು ಕೇಂದ್ರ ಆಯೋಗ ಆಗಬೇಕು ಈ ಸಮಾಜಕ್ಕೆ ಜೊತೆಗೆ ಇಂತೆಲ್ಲ ದೊಡ್ಡ ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡ್ತಾರಂತ ಹರೀಶ್ ಮೇತರ್ ಅವರು ಇವತ್ತು ದೊಡ್ಡ ಒಂದು ಸಾಹಸದ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರೂ ಸಹ ಅಭಿನಂದನೆ ಸಲ್ಲಿಸೋಣ और हर राज्य में हम लोग है हर जिला में हम लोग है बिहार यूपी का 1-1 जिला में 2-2 लाख की हमारी आबादी है पूरे देश में हमारा 20 करोड़ की आबादी है लिमिया लिमिया सगराए ताराए पंजन गोली ठाकुर नौनगर सोरगन ननेरा चौहान ऐसे करीब करीब बहुत सारे नाम से हमारे समाज के लोग जाने जाते हैं सिर्फ काम के नाम से हमें जाने जाते हैं लेकिन भगीरथ जन कल्याण रथ यात्रा का एक ही उद्देश्य है कि हमसे एक नाम एक पहचान से जैसे देश में बाकी समाज के लोगों को एक नाम मिल गया है एक पहचान मिला है वैसे हमारे समाज को भी एक नाम एक पहचान के लिए हम लोग ये पूरे देश में भटक रहा है अपने समाज को एक करने के लिए आपको जगाने के लिए देश में तमाम तरह जातियां है तमाम नाम से जाने वाले जाति जो ओबीसी में है वो सबका एक पहचान मिल गया जैसे ब्राह्मण हो बनिया हो तेली हो पंडित हो कुम्हार हो ऐसे नाम से जितने जाने वाले समाज के लोग हैं अलग प्रकार के जातियां है वो पूरे देश में पहचाने जाते हैं नाम से जाने जाते हैं लेकिन आपका एक पहचान पूरे देश में नहीं है देश आजादी का 76 साल हो गया लेकिन एक नाम एक पहचान के लिए हम लोग भटक रहे हैं अगर एक ब्राह्मण बिहार में है कर्नाटक में तेलंगाना में कन्याकुमारी में है कर्नाटका में है और आसाम में है तो हम क्यों नहीं है वो लोग जागरूक है शिक्षा के प्रति उन्होंने ध्यान दिया अपने आप को ढूंढ करके अपने लोगों को सम्मान दिया एक समय में इसको पूरा ऐसे ही हमारा उपारा समाज के लोग सगर समाज के लोग गवंडी समाज के लोग लुनिया भीम बेदार अनेक नाम से हम जाने जाते हैं पूरे देश में तो हम सबको भी हम भगीरथ जन कल्याण रथ यात्रा में दिल्ली के भगीरथ भवन से स्वामी जी के आशीर्वाद से हम सब 4 महीना पहले शुरू किए थे और तकरीबन 12 स्टेट हम लोग अभी तक हो चुके हैं ಸಮಾರಂಭದ ಉಪ್ಪಾರ ಸಮುದಾಯದ ಮುಖಂಡರು ಮಹಿಳೆಯರು ಹಾಗೂ ಯುವ ಸಮೂಹ ಭಾಗಿಯಾಗಿ ಯಾತ್ರೆ ಯಶಸ್ವಿಗೊಳಿಸಿದರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಗರ್ ಕಾರ್ಯದರ್ಶಿ ಮಹಾದೇವಪ್ಪ ಉಪ್ಪಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು
ಯಾವುದೇ ಗೋಡೆ ಹಾಗೂ ಕಪಾಟಿನ ಕಟ್ಟುಪಾಡಿಲ್ಲದ ಈ ಬಯಲು ಗ್ರಂಥಾಲಯ ಎಲ್ಲರ ಆಕರ್ಷಣೆಗೆ ಹಾಗೂ ಓದುಗರಿಗೆ ಅಚ್ಚುಮೆಚ್ಚಿನ ತಾಣ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅಭಿಪ್ರಾಯಪಟ್ಟರು. ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಗೋಲ್ ಬಂಗ್ಲಾದಲ್ಲಿರುವ ಬಯಲು ಗ್ರಂಥಾಲಯ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಜನಸಾಮಾನ್ಯರಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ 2000 ಇಸವಿಯಲ್ಲಿ ಹಿರಿಯ ಪತ್ರಕರ್ತ ಸುಭಾಷ್ ಬಣಗಾರ್ ಅವರು ತಮ್ಮ ಸ್ನೇಹಿತರ ಸಹಾಯದಿಂದ ಈ ಗ್ರಂಥಾಲಯ ಸ್ಥಾಪಿಸಿದರು. ಸಾರ್ವಜನಿಕ ಉದ್ಯಾನವನವನ್ನೇ ಬಯಲು ಗ್ರಂಥಾಲಯ ಮಾಡಿದ ಇವರ ಕೆಲಸ ಶ್ಲಾಘನೀಯ ಎಂದರು. ಉದ್ಘಾಟನೆ ಮಾಡಿದ್ದೆ. ಇವತ್ತು ಮತ್ತೆ 23 ವರ್ಷಗಳ ನಂತರ ಇವತ್ತು ಶಾಸಕನಾಗಿ ಈ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ. ಮೊನ್ನೆ ಹೇಳಿದೆ, ನನಗೆ ಭಾಳ ಸಂತೋಷ ಆಯಿತು, ಏನಪ್ಪ ನೀನು ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ, ಇದು ಇಲ್ಲಿವರೆಗೆ ನೀನು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ನಿನ್ನ ಜೀವನದಲ್ಲಿ ಅಂತ ಹೇಳಿ ನಾನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇನೆ. ತಾವೆಲ್ಲ ನೋಡಿದ್ದೀವಿ ಗ್ರಂಥಾಲಯದ ಬಗ್ಗೆ, ಗ್ರಂಥದ ಬಗ್ಗೆ, ಗ್ರಂಥವಿಲ್ಲದ ಕೋಣೆ ಆತ್ಮವಿಲ್ಲದ ದೇಶ ಇದೇ ಇದ್ದಂತೆ ನೋಡಿದರೆ, ಮನುಷ್ಯನಿಗೆ ಜ್ಞಾನ ಇಲ್ಲದೇ ಇದ್ದಂತೆ, ಪಶುಗಳಿದ್ದಂತೆ. ಇವತ್ತು ಕೂಡ ನಮ್ಮ ಹಿಂದಿನ ಗಾದೆಗಳು ಕೂಡ ಅದರ ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಪಠ್ಯಪುಸ್ತಕದ ವಿಚಾರಗಳು ಓದುವಂಥ ವಿದ್ಯಾರ್ಥಿಗಳಿಗೆ ತಿಳಿಯಬೇಕು. ದೇಶದ ವಿದೇಶದ ಎಲ್ಲ ವಿಷಯಗಳನ್ನು ನಮ್ಮ ತಲೆಗೆ ಸೇರಬೇಕಾದ್ರೆ ಗ್ರಂಥಾಲಯದ ಅವಶ್ಯಕತೆ ಇದೆ. ಗ್ರಂಥಾಲಯದಲ್ಲಿ ಸಿಗ್ತಕ್ಕಂಥ ಪತ್ರಿಕೆಗಳು ಇವತ್ತು ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಎಲ್ಲ ವಿಶೇಷ ಸುದ್ದಿಗಳು ಕೂಡ ಅದರಲ್ಲಿ ತಿಳಿಯುತ್ತದೆ. ನಮಗೆ ದೇಶದ ವಿದೇಶದ ಮತ್ತು ಸ್ಥಳೀಯದ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಇವತ್ತು ಪತ್ರಿಕೋದ್ಯಮ ಮಾಡ್ತದೆ. ಅಂಥ ಒಂದು ವಿಚಾರವನ್ನು ವಿಷಯವನ್ನು ಬೆಳಗ್ಗೆ ಗಾರ್ಡನ್ದಲ್ಲಿ ಈ ವಾಕಿಂಗ್ ಬರ್ತಾರೆ ಭಾಳಷ್ಟು ಜನ, ಸುಮಾರು 400,000-500,000 ಜನ ಏನಪ್ಪ ಅಂದ್ರೆ ಈ ವಾಕಿಂಗ್ ಬರ್ತಾರೆ. ಅವರಿಗೆಲ್ಲ ಏನಪ್ಪ ಅಂದರೆ ಬೆಳಗ್ಗೆ ಓದ್ತಕ್ಕಂಥ ಅವಕಾಶ ಇದೆ, ಅದರ ಜ್ಞಾನವನ್ನು ಕೂಡ ಉಪಯೋಗ ಆಗ್ತದೆ. ಅವರು ಕೂಡ ಅರಿವು ಮೂಡಿಸ್ತಕ್ಕಂಥ ಒಬ್ಬ ಓದಿದವನು 10 ಮಂದಿ ವಿಷಯ ಹೇಳ್ತಾನೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಈ ರೀತಿ ಜಡ್ಜ್ಮೆಂಟ್ ಆಗಿದೆ, ಈ ರೀತಿ ವಿಷಯ ಬಂದಿದೆ, ಇಂಥ ಅನಾಹುತ ಆಗಿದೆ, ಇಂಥ ಒಳ್ಳೆಯ ಕೆಲಸ ಆಗಿದೆ, ರೈತರಿಗೆ ಈ ರೀತಿ ಆಗಿದೆ, ಎಲ್ಲ ವಿಷಯಗಳನ್ನು ಕೂಡ ಪತ್ರಿಕೆಯನ್ನು ಓದಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ತದೆ. ಒಳ್ಳೆಯ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸುಭಾಷ್ ಬಣಗಾರ್ ಅವರು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿ 23 ವರ್ಷ ಸಣ್ಣ ವರ್ಷಗಳಲ್ಲ ಸಾಮಾನ್ಯದಲ್ಲ 23 ವರ್ಷಗಳವರೆಗೆ ಏನಪ್ಪಂದ್ರೆ ಅವ್ರು ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ದಯಮಾಡಿ ಏನು ಸಹಾಯ ಬೇಕು, ಸಹಕಾರ ಬೇಕು, ವೈಯಕ್ತಿಕವಾಗಿ ನಾನು ಸದಾ ಸಿದ್ಧನಿರ್ತೀನಿ. ನಿಮ್ಮ ಜೊತೆಗೆ ನಿಮಗೆ ಸಹಾಯ ಮಾಡತಕ್ಕಂಥದ್ದು ನನ್ನ ಸಹಾಯವನ್ನು ದಯಮಾಡಿ ತೆಗೆದುಕೊಳ್ಬೇಕಂತ ಹೇಳಿ, ಯಾಕೆಂದರೆ ನನ್ನಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಜನಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಟ್ಟಿದ ಗುಡಿಗುಂಡಾರಗಳು ಬಿದ್ದು ಹೋಗ್ತಾ ಇತ್ತು, ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಹಾಳಾಗಿ ಹೋಗಿತ್ತು. ಅದಲ್ಲದೆ ಇವತ್ತಿನ ನಾವು ನೋಡ್ತಾ ಇದ್ದೇವೆ, ಕಿರೀಟು ಇಟ್ಟು ಮೆರೆದ ರಾಜ್ಯರು ಮಣ್ಣು ಮುಕ್ಕಿದರು, ಕೋಟೆ ಕಟ್ಟಿದ ರಾಜ್ಯರು ಮಣ್ಣು ಮುಕ್ಕಿದರು. ಆದರೆ ಪ್ರಸ್ತುತವಾಗಿ 11ನೇ ಶತಮಾನದ ದೇವರ ದಾಶ್ಮಯ ಪಟ್ಟಿರುವ ವಚನ ಸಾಹಿತ್ಯ, 12ನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಿರುವ ವಚನ ಸಾಹಿತ್ಯ, ಬಸವಾದಿ ಶರಣರು ಕೊಟ್ಟಿದ್ದು ಇವತ್ತು 900 ವರ್ಷ ಆದರೂ ಶಾಶ್ವತವಾಗಿ ಉಳಿದಿದ್ದಾವೆ. ಸಾಹಿತ್ಯ ಮನುಷ್ಯನಿಗೆ ಬಹಳ ಮುಖ್ಯ. ಅದಕ್ಕೆ ಶರಣರು ಹೇಳಿದು, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿಣಿಯು ನಿನ್ನವಳಲ್ಲ, ಜಗತ್ತಿನಲ್ಲಿ ನಿನ್ನದಂಬದು ಜ್ಞಾನರತ್ನ. ಅಂಥದನ್ನ
ज्ञान रत्न अंतकंतदन्न नम सुभाष बणगार अवरु बहळ नानु 20 वर्षगळिंदे मेलिद्रु नम संजय सिंग आवाग नानु बंदिद्दे ಈಗ ಅವರೊಂದು ಆಶಯ ಏನಂತ ಕೇಳಿದ್ರೆ ಶ್ರೀಶೈಲದಲ್ಲಿ ಕೂಡ ನಡೀಲಿ ಕನ್ನಡ ಪತ್ರಿಕೆ ಒಂದು 5 ದಿವಸ ಕಳಿಸ್ಕೊಂಡ್ರಿ ಅದರ ಏನದ ನಾನು ಕೊಡ್ತೀನಿ ಪೂರ ವರ್ಷ ನೀವು ಒಂದೇ ವರ್ಷ ಅಲ್ಲ ನಿರಂತರವಾಗಿ ನಾವು ಇರುತ್ತನಕ ನಿಮ್ಮ ಪತ್ರಿಕೆಗೆ ನಿಮಗೆ ತಿಂಗಳ ತಿಂಗಳ ಒಂದು ನಂಬರ್ ಕೊಡ್ತೀನಿ ಬಿಲ್ ಕಳಿಸ್ಬಿಡ್ತಾರೆ ಅದಕ್ಕೆ ಸಾರಂಗಮಠ ಶ್ರೀಶೈಲ ಅಂತ ಲಕ್ಷಲ್ಪುರ ಬಸ್ ಬಿಡ್ತದೆ 9 ಗಂಟೆ ಅಲ್ಲಿ 7:30 ಗೆ ಇರ್ತದೆ ಅಲ್ಲಿ ನಮ್ಮ ಮಠದ ಮುಂದೆ ಬಸ್ ನಿಂತಿರ್ತದೆ ಎಲ್ಲರೂ ತಗೋತಾರೆ ಅಲ್ಲಿ ಆ ಕನ್ನಡಿಗರೇನ್ ಹೋಗಿರ್ತಾರೆ ಸಾಯಂಕಾಲ ಹೋಗೋದೇ ಶ್ರೀಶೈಲಕ್ಕೆ ಸಾಯಂಕಾಲ ಜನ ಹೆಚ್ಚು ಮುಂಜಾನೆ ದರ್ಶನ ಇರ್ತದಂತ ಎಲ್ಲರಿಗೂ ಅನುಕೂಲ ಆಗ್ತದ ನೀವು ಪರವಾಗಿ ಆ ಸೇವೆಯನ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿ ಅದು ನಿರಂತರವಾಗಿ ಶ್ರೀಶೈಲದಲ್ಲಿ ಸಾರಂಗಮಠದಲ್ಲಿ ಕೂಡ ಬ್ರೈಲ್ ಗ್ರಂಥಾಲಯ ನಡೀಲಿ ಅದಕ್ಕೆ ಆಶೀರ್ವಾದ ಬರೀ ಆಶೀರ್ವಾದ ಅಲ್ಲ ಕೈ ಮಾಡೋರು ಬಹಳ ಮಂದಿ ಅಲ್ಲ ಸ್ವಾಮಿಗಳ ಆಶೀರ್ವಾದ ಕೈ ಅಲ್ಲ ಅದಕ್ಕೇನು ಖರ್ಚು ಬರ್ತದೆ ತಿಂಗಳ ನಿಮಗೊಂದು ಪೇಪರ್ ಕೊಟ್ಟು ನಮ್ಮ ಮ್ಯಾನೇಜರ್ ಹೇಳಿರ್ತೀನಿ ಅದು ಕಳಿಸ್ಕೊಡ್ತಾರೆ ಅದಕ್ಕೆ ತಾವು ದಯವಿಟ್ಟು ದಿವಸಕ್ಕೆ ನಾನು ಹಿಡ್ಕೊಂಡೆ 5 ಪೇಪರ್ ಕನ್ನಡ ಪೇಪರ್ ಕಳಿಸ್ಕೊಡ್ರಿ ಈ ಇವತ್ತು ರಾಜ್ಯದಲ್ಲಿ ಹೇಳಿದವರು 50 ಕಡೆಗೆ ಬಯಲು ಗ್ರಂಥಾಲಯ ನಡೆದಿವೆ ಇದು 100 ಕಡೆಗೆ ನಡೀಲಿ ಅವರ ಮನಸ್ಸು ಬಹಳ ಸ್ವಚ್ಛ ಬಹುತೇಕ ಸುರಪುರ ತಾಲೂಕದವರೇ ಬಹಳ ಹುಷಾರಿದ್ರು ನಿಮ್ಮ ಸುರಪುರ ತಾಲೂಕೇನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಲಫಲ ಮಠದ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಚನ್ನಾರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ ಸಂಜೀವಿನಿ ನೌಕರರಿಂದ ನಗರದ ಪಂಡಿತ್ ರಂಗಮಂದಿರದಲ್ಲಿ ಬೃಹತ್ ಸಮಾವೇಶ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಮುಂಬಡ್ತಿಯಲ್ಲಿ ಮೀಸಲಾತಿ ಒದಗಿಸಿ ನಗರದಲ್ಲಿ ಸಾಯಿಬಣ್ಣ ಜಮಾತ ಒತ್ತಾಯ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ವಾರ್ತೆಗಳಿಗೆ ಸ್ವಾಗತ ಸಂಜೀವಿನಿ ನೌಕರರ ಹಾಗೂ ಫಲಾನುಭವಿಗಳ ಒತ್ತಾಯಕ್ಕೊಳಗಾಗಿ ಕಲಬುರಗಿಯಲ್ಲಿ ಬಿಟ್ಟಿ ಚಾಕರಿ ತೊಲಗಿಸಿ ಸಮಾನ ವೇತನ ಒದಗಿಸಿ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಸಂಜೀವಿನಿ ನೌಕರರ ಹಾಗೂ ಫಲಾನುಭವಿಗಳ ಸಂಘದ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶವನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಕೆಲಸಕ್ಕೆ ತಕ್ಕಂತೆ ನಮಗೆ ಅದರ ಕೂಲಿ ಸಿಗ್ತಾ ಇಲ್ಲ ಅದೇ ನಮಗೆ ರೆನ್ಯುಮರೇಷನ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರೂ ಪ್ರಸ್ತಾಪ ಇದೆ ಮತ್ತು ಇನ್ನೂ ಕೆಲವೊಂದು ಸಲಹೆಗಳನ್ನು ತಗೊಂಡಿದ್ದೀರಿ ಒಂದು ಐಡೆಂಟಿ ಕಾರ್ಡ್ ಕೊಡೋದು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೀರಿ ನೀವು ಅವರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡೋದಂದ್ರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಅದು ಹೇಗೆ ನಾನು ಪರಿಶೀಲನೆ ಮಾಡಬೇಕು ಯಾಕಂದರೆ ಇದನ್ನು ಸಂಘದ ಕೆಲಸ ಮಾಡೋದ್ರಿಂದ ಸಂಘದಿಂದ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಿಸ್ಬೇಕು ಹಾಗಾಗಿ ಜೊತೆಗೆ ಐಡೆಂಟಿ ಕಾರ್ಡನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಅವ್ರು ಹೇಳೋದು ನಿಜ ಯಾಕಂದರೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತವೆ ಆದರೆ ಇದೊಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಐಡೆಂಟಿಫಿಕೇಷನ್ನು ಕೂಡ ಬಹಳ ಮುಖ್ಯ ಆಗಿದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದೆ ಜೊತೆಯಲ್ಲಿ
ನಮಗೆ ಡೈರೆಕ್ಟ್ ಆಗಿ ಪೇಮೆಂಟ್ ಸಿಗಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರ ಆಸೆ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ತಮ್ಮೆಲ್ಲರ ನಾನು ರೆಸ್ಪಾನ್ಸ್ ನೋಡ್ತಾ ಇದ್ದೀನಿ. ಯಾಕಂದರೆ ನಾವು ಈಗಿರೋ ಪದ್ಧತಿ ಏನಿದೆ ಅಂದರೆ ಇದು ನಮ್ಮ ಸಿ ಐ ಎಫ್ ಇರಲಿ ಅಥವಾ ನಿಮ್ಮ ಎಲ್ಲ ರಿನ್ಯೂಮ್ರೇಷನ್ಸ್ ಇರಲಿ ಅದು ಒಕ್ಕೂಟಕ್ಕೆ ರಿಲೀಸ್ ಆಗ್ತಾ ಇತ್ತು. ನಾನು ಕೂಡ ಒಂದು ರಿವ್ಯೂ ಮಾಡಿದಾಗೆಲ್ಲ ನಾನು ಗಮನಿಸಿದ್ದೀನಿ ಇದು ಒಕ್ಕೂಟದಿಂದ ನಿಮಗೆ ರಿಲೀಸ್ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಧಿಕಾರಿಗಳು ಅಂದರೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದರೆ ಮೊನ್ನೆ ಬೆಳಗಾಂಬಲ್ಲಿ ಬಸವರಾಜ ಕೂಡ ಕೆಲವೊಂದು ಅವರು ಒಕ್ಕೂಟದ ಅಧ್ಯಕ್ಷರು ನಮಗೆ ದುಡ್ಡು ರಿಲೀಸ್ ಮಾಡೋದಕ್ಕೆ ಮೀನಾಮಿಷ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಗಮನಕ್ಕೆ ತಂದಿದ್ದರು. ಅದಕ್ಕೆ ಒಂದು ಫೂಲ್ ಪ್ರೂಫ್ ಮೆಥಡ್ ಕೂಡ ಇವರು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟ ಕಟ್ಟತಕ್ಕಂಥ ಉದ್ದೇಶ ಏನಂತಂದರೆ ನಾವು ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಬೇಕು ಅಂತ, ಎಲ್ಲ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಿಂತ ನಾವು ವಿಕೇಂದ್ರೀಕರಣದಲ್ಲಿ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಹಾಗಾಗಿ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳಿವೆ, ತಾಲೂಕಾ ಮಟ್ಟದಲ್ಲೂ ಕೂಡ ಒಕ್ಕೂಟ ಇದೆ. ಆದರೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದು ಏನಂದರೆ ಅವರು ಹತ್ರ ಇರ್ತಾರೆ, ಹಾಗಾಗಿ ಈ ಸಮಸ್ಯೆ ಉದ್ಭವಿಸಬಾರ್ದು ಆ್ಯಕ್ಚುಲಿ. ಯಾಕಂದರೆ ಆ ಗ್ರಾಮ ಪಂಚಾಯತಿ ಒಕ್ಕೂಟದಲ್ಲಿ ಇರ್ತಕ್ಕಂಥವ್ರು ನೀವೇ ಇದ್ದೀರಿ, ನಿಮ್ಮ ಸಂಘಗಳಿಂದನೇ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ರೀತಿ ಆಗಬಾರ್ದು, ಅದನ್ನು ಖಂಡಿತವಾಗಿ ಯಾವ ರೀತಿ ಸರಿಪಡಿಸಬೇಕು ಅದನ್ನು ಖಂಡಿತವಾಗಿ ಪರಿಶೀಲನೆ ಮಾಡಲಾಗ್ತದೆ. ಮತ್ತು ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ದೆ, ಯಾಕಂದರೆ ಮೊಬೈಲ್ ಎಲ್ಲ ಇನ್ನು ಅಟೆಂಡೆನ್ಸ್ ಮೊಬೈಲ್ ಎಲ್ಲ ಅದಕ್ಕೂ ನಿಮ್ಮ ಆ್ಯಕ್ಟಿವಿಟೀಸು ಕೂಡ ಎಲ್ಲ ರೆಕಾರ್ಡ್ ಮಾಡಬೇಕು. ಆಮೇಲೆ ಸಾಕಷ್ಟು ಆ್ಯಕ್ಟಿವಿಟಿ ಮ್ಯಾಪಿನ ನೋಡಿದೆ, ಇಷ್ಟೊಂದು ಭಾಳಷ್ಟು ಒಂದು ಲಿಸ್ಟ್ ಆಫ್ ವರ್ಕ್ ಏನಿದೆಯಲ್ಲ ಅದು ತುಂಬ ದೊಡ್ಡದಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದರೆ ಭಾಳ ಸರ್ಕಾರ ಸೂಕ್ಷ್ಮವಾದ ಅಂತ ನಾವು ಭಾವಿಸಿದ್ದೀವಿ. ಚಳವಳಿ ಹಿನ್ನೆಲೆಯಿಂದ ಬಂದಿದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರ, ಮತ್ತು ನಮ್ಮದೇ ಜಿಲ್ಲೆಯ ಮಂತ್ರಿಗಳು ಇಬ್ಬರಿದ್ದಾರ, ನಮ್ಮ ಇನ್ನೊಬ್ಬ ಮಂತ್ರಿಯವರಂತೂ ಮನುಸ್ಮೃತಿ ನಡೆಯುತ್ತಿಲ್ಲ, ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ನಮ್ಮ ದೇಶ ನಡೀಬೇಕು ಅಂತಾರ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೀಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಆಗಲ್ಲ. ಮಾಡಲಿಲ್ಲ ಅಂದ್ರೆ ಮನುಸ್ಮೃತಿ ಇದ್ದಂಗೆ ಅಂತ ಅರ್ಥ. ಮನುಸ್ಮೃತಿ ಒಳಗೆ ಹೆಣ್ಣು ಮಕ್ಕಳಿಗೆ ಎರಡನೇ ದರ್ಜೆ ಪ್ರಜೆ ಅಂತದ, ಹೆಣ್ಮಕ್ಳಿಗೆ ಕಿಮ್ಮತ್ ಕೊಡಬೇಡ್ರಿ ಅಂತದ, ನ ಸ್ತ್ರೀ ಸ್ವಾತಂತ್ರ್ಯ ಮಾಡಿ ಅಂತದ, ಪುಕ್ಸಕ್ಕೆ ದುಡಿಸ್ಕೊಳ್ರಿ ಅಂತದ. ಹಾಗಿದ್ರ ಪುಕ್ಸಕ್ಕೆ ದುಡಿಸ್ಕೊಳ್ಳುವ, ಕಮ್ಮಿ ಕೂಲಿಗೆ ದುಡಿಸ್ಕೊಳ್ಳುವ ಯಾವುದೇ ಪ್ರವೃತ್ತಿ ಸರ್ಕಾರದಾಗಿರ್ಲಿ ಸಮಾಜದಾಗಿರ್ಲಿ ಮನೆಯೊಳಗಿರ್ಲಿ ಅದು ಮನುಸ್ಮೃತಿಯ ಆಗ್ತದ. ಆ ಕಾರಣದಿಂದ ಮನುಸ್ಮೃತಿಯನ್ನ ಕಿತ್ತಾಕ್ಬೇಕು, ಸಂವಿಧಾನವನ್ನ ಜಾರಿ ಮಾಡಬೇಕು ಅಂತಾದ್ರೆ ನಮ್ಮ ಸಂಜೀವಿನಿ ನೌಕರರ ಸಮಸ್ಯೆಗಳನ್ನ ಆಲಿಸಿರಿ, ಆ ಸಮಸ್ಯೆಗಳನ್ನ ದಯವಿಟ್ಟು ಪರಿಹಾರವನ್ನ ಮಾಡ್ರಿ ಅಂತ ಪರಿಹಾರವನ್ನ ಖಂಡಿತ ನೀವು ಮಾಡ್ತೀವಿ ಅನ್ನುವ ನಂಬಿಕೆ ವಿಶ್ವಾಸ ನಮ್ಗೆಲ್ಲರಿಗೂ ಅದ. ಅತ್ಯಂತ ಸರಳವಾಗಿ ಸಜ್ಜನರಾಗಿ ಜನತೆ ಪ್ರಶ್ನೆಗಳನ್ನ ಯಾವತ್ತೂ ಕೇಳಿಕೊಂಡು ಬಂದಂತ ಶನಿಪ್ರಕಾಶ್ ಪಾಟೀಲ್ ಸರ್ ಅವರು ಹೀಗೆ ನಾವು ಈ ವಿಷಯದಲ್ಲಿ ವಿನಂತಿಯನ್ನ ಮಾಡ್ತಾ ನನಗೆ ನಿಮ್ಮೊಂದಿಗೆ ಮಾತಾಡ. ಬಳಿಕ ಮಾತನಾಡಿದ ಸಮಿತಿಯ ಗೌರವ ಸಲಹೆಗಾರರಾದ ಕೆ ನೀಲಾ ಅವರು ಸಂಜೀವಿನಿ ನೌಕರರಿಗೆ ನೇಮಕಾತಿಯ ಆದೇಶವನ್ನು ತಕ್ಷಣವೇ ಎಲ್ಲಾ ನೌಕರರಿಗೆ ಒದಗಿಸಬೇಕು, ಕಳೆದ ಹಲವಾರು ತಿಂಗಳುಗಳಿಂದ ಉಳಿಸಿಕೊಂಡಿರುವ ಬಾಕಿ ಗೌರವಧನ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಮತ್ತು ವೇತನವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಎಂದು ಆಗ್ರಹಿಸಿದರು. ಸಮಾರಂಭದಲ್ಲಿ ಶಾಂತಾ ಘಂಟಿ, ಸಿದ್ದಮ್ಮ ಬಂಕೂರ್, ನಂದಾದೇವಿ ಸೇರಿದಂತೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ಗೃಹ ಮಂಡಳಿಯು ಹೊರಡಿಸಿದ ಆದೇಶದಂತೆ ಇಲಾಖೆಗಳಲ್ಲಿಯೂ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು ಎಂದು ಅಹಿಂದ್ ಚಿಂತಕರ ವೇದಿಕೆ ಸಂಸ್ಥಾಪಕ ಸಾಯಿಬಣ್ಣ ಜಮಾದರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ 371 ಜೆ ಕಲಂನ ನ್ಯೂನತೆಗಳನ್ನು ಸರಿಪಡಿಸಬೇಕು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸಮಸ್ಯೆಗಳ ಕುರಿತು ಚರ್ಚಿಸಿ ಅಭಿವೃದ್ಧಿಪಡಿಸಬೇಕು ಎಂದು ಒತ್ತಾಯಿಸಿದರು. ಹೈದರಾಬಾದ್ ಕರ್ನಾಟಕ ವಿಶೇಷ ಕೋಶ ಕಚೇರಿ ಸ್ಥಾಪನೆ, ಹುದ್ದೆಗಳ ಸೃಜನಿಕೆ ಹಾಗೂ 371 ಜೆ ಕಲಂನ ಎಲ್ಲಾ ಲೋಪದೋಷಗಳು ಸರಿಪಡಿಸಬೇಕು, ಹೈದರಾಬಾದ್ ಕರ್ನಾಟಕದಲ್ಲಿರುವ ಎಲ್ಲಾ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು, 371 ಜೆ ಕಲಂನ ವ್ಯಾಜ್ಯಗಳು ಸರಿಪಡಿಸಲು ಮತ್ತು ಲೇಬರ್ ಕೋರ್ಟ್ ಮಾದರಿಯಲ್ಲಿ 371 ಜೆ ಕಲಂನ ವ್ಯಾಜ್ಯಗಳಿಗಾಗಿ ಸಂಚಾರಿ ಪೀಠ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. 71 ಜೆ ಕಲಂ ಅಂತ ಹೇಳಿದ್ರೆ ತಪ್ಪಾಗದು, ಯಾಕಂದ್ರೆ ಹೈದರಾಬಾದ್ ಕರ್ನಾಟಕವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಭಾಗದ ಹಲವಾರು ಹೋರಾಟಗಾರರ ದಶಕಗಳ ಶ್ರಮದಿಂದ ಪರಿಶ್ರಮದಿಂದ ನಮಗೆ 371 ಜೆ ಕಲಂನ್ನು 2013 ರಲ್ಲಿ ಜಾರಿಗೆ ಬರ್ತದೆ ಈ ಜಾರಿಗೆ ಬಂದಂತ ಕಲಂ ಯಾಕಂದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ರಾಜಕೀಯವಾಗಿ ಡೆವಲಪ್ಮೆಂಟ್ ಆಗಬೇಕು ಶೈಕ್ಷಣಿಕವಾಗಿ ಆಗಬೇಕು ಸಾಮಾಜಿಕವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರೂ ಕೂಡ ಇವತ್ತಿಗೆ ಈಗ 10 ವರ್ಷ ಮುಗಿದು 11ನೇ ವರ್ಷಕ್ಕೆ ಮುಗಲಿಗೆ ಬಂದಿದೆ ಆದರೂ ಕೂಡ ನಮ್ಮ ಭಾಗ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಇವತ್ತು ಹಾಲಿ ಮಾಜಿ ಸರ್ಕಾರಗಳ ಒಂದು ಅಸಡ್ಡೆ ವರ್ತನೆ ಅಂದ್ರೆ ಇವತ್ತು ಅಸಡ್ಡೆ ವರ್ತನೆ ಅಂದ್ರೆ ಈ ಭಾಗದ ಬಗ್ಗೆ ನಿಷ್ಕಾಳಜಿಯಿಂದ ಮತ್ತು ಇದರ ಏನು ಜವಾಬ್ದಾರಿಯನ್ನು ಹೊತ್ತಿರುವಂತ ರಾಜ್ಯಪಾಲರು 371 ಜೆ ಕಲಂನ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರುವಂತ ರಾಜ್ಯಪಾಲರಾಗಲಿ ಮತ್ತು ಈ ಸರ್ಕಾರಗಳಾಗಲಿ ಈ ಭಾಗದ ಡೆವಲಪ್ಮೆಂಟ್ ಸಲುವಾಗಿ ಇವತ್ತು ಕೆಲಸ ಮಾಡಲಿಕ್ಕೆ ಹಿಂಜರಿಕೆಯನ್ನು ಮಾಡ್ತಾ ಇರೋದು ಇವತ್ತು ವಿಷಾದಕರ ಸಂಗತಿಯಾಗಿದೆ ಆ ಕಾರಣಕ್ಕಾಗಿ ನಾವು ಇವತ್ತು ಏನು ಈಗ ಚಳಿಗಾಲದ ಅಧಿವೇಶನ ಏನು ನಡೀತಾ ಇದೆ ಈ ಚಳಿಗಾಲದ ಅಧಿವೇಶನದಲ್ಲಿ ಇನ್ನೂ 15ನೇ ತಾರೀಕು ಕೊನೆಯ ದಿನಾಂಕ ಇರೋದರಿಂದ ಈ ಅಧಿವೇಶನದಲ್ಲಿ ಈ ಭಾಗಕ್ಕೆ ಏನು ನಿಜವಾಗಲೂ ಕೂಡ ಏನು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯವನ್ನು ಸರಿಪಡಿಸಬೇಕು 371 ಜೆ ಕಲಂನ ಕಾನೂನು ತಿದ್ದುಪಡಿಯನ್ನು ಮಾಡಬೇಕು ಅದರ ಜೊತೆಗೆ ಏನಲ್ಲ ಇವತ್ತು ಏನು 371 ಜೆ ಕಲಂ ಅಡಿಯಲ್ಲಿ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಅದರ ಜೊತೆಗೆ ಏನದ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಖಾಲಿ ಇರುವಂಥ ಹುದ್ದೆಗಳದಾವ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಯಾರಾದರೂ ಚರ್ಚೆ ಮಾಡಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡಬೇಕಾಗಿತ್ತು ಸದನದಲ್ಲಿ ಮಾತಾಡಬೇಕಾಗಿತ್ತು ನಮಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿತ್ತು ಆದರೆ ಇವತ್ತು ಏನಿವತ್ತು ಈ ಬಂಡ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಡೆವಲಪ್ಮೆಂಟ್ಗಾಗಿ ಇವತ್ತು ಶ್ರಮಿಸ್ತಾ ಇದ್ದಾರೆ ಇವತ್ತು ತಮಗೆ ಬೇಕಾದಂಥ ಏನಿವತ್ತು ಆರ್ಥಿಕ ನೆರವಿಗಾಗಿ ತಮಗೆ ಬೇಕಾದಂಥ ಹಣ ಏನಿವತ್ತು ಪೆನ್ಷನ್ ಬರುತ್ತೆ ಅಥವಾ ಅವರಿಗೆ ಸಂಬಳ ಏನಿದೆ ಆ ಸಂಬಳದ ಹೆಚ್ಚಿಗಾಗಿ ಇವತ್ತು ಶ್ರಮಿಸ್ತಾ ಇದ್ದಾರೆ ಆದರೆ ಈ ಭಾಗದ ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ತಯಾರಿಲ್ಲ ಆ ಕಾರಣಕ್ಕಾಗಿ ನಾವು ಇವತ್ತು ಏನು ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸಂಜೀವ್ ಹೊಡಲ್ಕರ್ ಡಾಕ್ಟರ್ ಅಂಬರೀಶ್ ಪ್ರಕಾಶ್ ಪಟ್ಟೇದಾರ್ ಸಂತೋಷ್ ಪೂಜಾರಿ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ ಕಲಬುರಗಿಯಲ್ಲಿ ಇಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ದಿವಂಗತ ಬಸವಪ್ರಭು ಜಂಗಮ್ ಶೆಟ್ಟಿ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯ ಆಯೋಜನೆ ಈರುಳ್ಳಿಗೆ ಕನಿಷ್ಠ ಬೆಂಬಲ ನೀಡಿ ನಗರದಲ್ಲಿ ಮೌಲಾಮುಲ್ಲಾ ಆಗ್ರಹ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಭಗೀರಥ ಜನ ಕಲ್ಯಾಣ ಯಾತ್ರೆ ಬಯಲು ಗ್ರಂಥಾಲಯ ವಾರ್ಷಿಕೋತ್ಸವ ಸಮಾರಂಭ ಆಚರಣೆ ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ